ಆಶ್ಚರ್ಯವಾಗುತ್ತಾ ಇದೆ. ನಿನ್ನ ಮುಖ ಕಂಡಾಕ್ಷಣ ಕುಲೀನ ಮನೆತನದಲ್ಲಿ ಹುಟ್ಟಿದವ ಅಂತ ಅರ್ಥ ಆಗ್ತದೆ. ಏನು ಹೇಳಿದ್ದು ನೀನು? ನಿನ್ನನ್ನೇನೇನು ಮಾರ್ತಿ? ಇಷ್ಟವರೆಗೆ ಹೀಗೆ ಕೇಳಲಿಲ್ಲ ನಾನು. ಅದನ್ನು ಮಾರ್ತೇನೆ, ಇದನ್ನು ಮಾರ್ತೇನೆ ಅಂತ ಹೇಳಿದವರಿದ್ದಾರೆ. ನನ್ನನ್ನೇ ನಾನು ಮಾರ್ತೇನೆ. ಅಯ್ಯ, ಈ ರೀತಿಯಾಗಿ ನಿನ್ನನ್ನೇ ನೀನು ಮಾರುವುದಕ್ಕೆ ಏನು ಕಾರಣ ಅಂತ ಬೇಕಲ್ಲ? ಕಾರಣ ಇದೆ. ನನ್ನ ಸತ್ಯವನ್ನು ಉಳಿಸುವುದಕ್ಕಾಗಿ ನನ್ನನ್ನೇ ನಾನು ಮಾರುತ್ತಾ ಇದ್ದೇನೆ. ಶಹಬಾದ್ ಶಹಬಾದ್, ಸತ್ಯವನ್ನು ಉಳಿಸಬೇಕು, ಧರ್ಮವನ್ನು ಪಾಲಿಸಬೇಕು. ಅದಕ್ಕಾಗಿ ನಿನ್ನನ್ನು ನೀನು ಮಾರುವವನಿದ್ದಿ. ಎಷ್ಟು ನಿನ್ನ ಕಾಯ? ಆನೆಯ ಬೆನ್ನ ಮೇಲೆ ಉನ್ನತನಾದಂತಹ ವ್ಯಕ್ತಿಯೊಬ್ಬ ಏರಿ ನಿಂತು ತನ್ನ ಶಕ್ತಿಯನ್ನೆಲ್ಲ ವಿನಿಯೋಗಿಸಿ ಒಂದು ಕವಡೆಯನ್ನು ಎತ್ತರಕ್ಕೆ ಚಿಮ್ಮಿದ. ಅದೆಷ್ಟು ಎತ್ತರವನ್ನು ಸಾರಬಲ್ಲದೋ ಅಷ್ಟೆತ್ತರದ ಹೊನ್ನರಾಶಿಯನ್ನು ಕೊಟ್ಟರೆ ನನ್ನನ್ನು ಮಾರಾಟ ಮಾಡಿ. ಎಷ್ಟು ಹೊನ್ನು ನಿನಗೆ ನಾನು ಕೊಡಬೇಕು? ಕೊಟ್ಟರೆ ನಾನು ಹೇಳಿದ ಹಾಗೆ ಕೇಳ್ತಿ, ನನ್ನ ಸೇವಕನಾಗಿ ಜೀವನವನ್ನು ಸಾಗಿಸ್ತಿ. ಯಾವ ಕೆಲಸವನ್ನಾದ್ರೂ ಮಾಡ್ತೇನೆ. ಸಾಧಾರಣ ದ್ರವ್ಯದ ರಾಶಿಯಲ್ಲ, ತುಂಬಾ ಆಯ್ತು ಕೇಳ್ತಾ ಇದ್ದಿ. ನಾನು ಕೊಡಬಹುದಪ್ಪ, ನಾಳೆಯ ದಿನ ಅದಾಗ್ಲಿಕ್ಕಿಲ್ಲ ಇದಾಗ್ಲಿಕ್ಕಿಲ್ಲ ಅಂತ ಹೇಳಿದ್ರೆ ಹೇಗೆ? ಅಲ್ಲ, ಧನವನ್ನೆಲ್ಲ ಪಡೆದ ಮೇಲೆ ನೀನು ಊರು ಬಿಟ್ಟು ಓಡಿದ್ರೆ ನಿನ್ನನ್ನು ಹುಡುಕುವುದಕ್ಕೆ ನಾನು ಬರಬೇಡ. ಆಡಿದ ಮಾತಿನ ಸತ್ಯವನ್ನು ಕಾಯುವ ಗುಣ ಇಲ್ಲದೆ ಹೋಗುತ್ತಿದ್ದರೆ ನನ್ನನ್ನೇ ನಾನು ವಿಕ್ರಯಿಸಿಕೊಳ್ಳಬೇಕಾದ ಸ್ಥಿತಿಯೇ ನನಗೆ ಬರ್ತಿರಲಿಲ್ಲ. ಸ್ಪಷ್ಟ ಮಾತಿನಿಂದ ಹೇಳ್ತೇನೆ, ನೀನು ನನ್ನನ್ನಿಷ್ಟು ದ್ರವ್ಯ ಕೊಂಡುಕೊಂಡೆಯಾದರೆ, ನಾನೇ ನೀನು ಹೇಳಿದ ಕರ್ತವ್ಯವನ್ನು ಮಾಡದೇ ಹೋದರೆ ನನ್ನ ತಾಯಿಗೆ ತಪ್ಪಿದ ದೋಷ. ಅರ್ಥ ಆಯ್ತು, ಅರ್ಥ ಆಯ್ತು. ನಿಷ್ಠೆಯಿಂದ ಕೆಲಸವನ್ನು ಮಾಡ್ತೀನಿ ಅಂತ ನನಗೆ ಅರ್ಥ ಆಯ್ತು. ಅಯ್ಯೋ, ಮಾಡಬೇಕಾದ ಕೆಲಸ ಏನು ಅಂತ ಗೊತ್ತಾ ನಿನಗೆ? ನಾನು ಸ್ಮಶಾನವಾರಸನಿದ್ದೇನೆ, ನನ್ನ ಕರ್ತವ್ಯವನ್ನು ನೀನು ಮಾಡಬೇಕು. ಹೆಣ ಬರ್ತದೆ, ಹೆಣ ಸುಡಬೇಕು, ಆ ಕಾರ್ಯವನ್ನು ನೀನು ಮಾಡಬೇಕು. ಹಾಗಿದ್ರೆ ಖಂಡಿತವಾಗಿಯೂ ಧನ ಕನಕಗಳನ್ನು ನಾನು ಕೊಡುವುದಕ್ಕೆ ಸಿದ್ಧನಿದ್ದೇನೆ. ಎಷ್ಟು ಬೇಕಾದ್ದು ನಿನಗೆ? ಯಾರಲ್ಲಿ ಒಂದು ಆನೆಯನ್ನು ತರಿಸಿ, ಅದೇ ರೀತಿಯಾಗಿ ಓರ್ವ ವೀರ ಯೋಧ ಆನೆಯ ಬೆನ್ನ ಮೇಲೆ ಕುಳಿತು ಯಾವುದನ್ನು ಹಾರಿಸಬೇಕಾದ್ರು? ಕವಡೆ. ಕವಡೆಯನ್ನು ಬಲಯುತವಾಗಿ ಅಷ್ಟು ಧನ ಕನಕಗಳನ್ನು ನಿನಗೆ ನಾನು ಕೊಡ್ತೇನೆ. ಆದರೆ ಒಂದು ಮಾತಿದೆ, ಕೆಲಸ ಏನು? ಅದೇ ಸ್ಮಶಾನ, ಅದರ ರಕ್ಷಣೆ, ಹೆಣ ಸುಡುವ ಕೆಲಸ. ಹೆಣ ಸುಡುವುದಕ್ಕೆ ಬರುವಾಗ ಹೆಣದೊಂದಿಗೆ ಒಂದು ಬಟ್ಟೆ ತರ್ತಾರೆ, ಅದೇ ರೀತಿಯಾಗಿ ರೊಕ್ಕ ತರ್ತಾರೆ ಮಡಕೆ. ತಲೆ ಎತ್ತಿ ಇಷ್ಟು ತರ್ತಾರೆ. ಅದರಲ್ಲಿ ಬಟ್ಟೆ ಹಾಗೂ ರೊಕ್ಕ ಇದು ನನಗೆ ಸಲ್ಲತಕ್ಕದ್ದು, ತಪ್ಪಿಸಬಾರದು. ಮತ್ತೆ ಮಡಕೆ ನಿನಗೆ, ಅಕ್ಕಿಯೂ ನಿನಗೆ. ನೀನು ಹೊಟ್ಟೆ ತುಂಬಿಸಬೇಕಲ್ಲ, ಬೇಯಿಸಿ ನಿನಗೆ ತಿನ್ನಬಹುದು. ಏನೋ ತಪ್ಪಬಾರದು. ತಂಬಳಿ, ಚಳಿ ಜೋರುಂಟು, ರಾತ್ರಿ ಆಗಲಿ ಇಲ್ಲೇ ಇರಬೇಕು ಹೊದ್ದುಕೊಳ್ಳುವುದಕ್ಕೆ. ಯಾಕೆ ಇದು? ಯಾಕೆ? ಬಹು ಉಪಯೋಗಿ ವಸ್ತು ಅದು, ಸ್ಮಶಾನ ರಕ್ಷಕರಿಗೆ ಅದು ಬೇಕಾಗ್ತದೆ. ಅಷ್ಟು ಮಾತ್ರ ಅಲ್ಲ, ಹೆಣ ಸುಡುವಾಗ, ಹೆಣ ಉರಿಯುವಾಗ ಕೈಕಾಲೆಲ್ಲ ಮೇಲೆ ಬರ್ತದೆ, ಆಗ ಅದನ್ನು ಬಡ್ತು ಕೆಳಗೆ ಮಾಡಿ. ಮತ್ತೆ ಉರಿಯುವಾಗ ಈ ಸೌದೆ ಕಾಷ್ಟದಿಂದ ಸೌದೆಯ ಕೊಳ್ಳಿಯೆಲ್ಲ ಹೊರಗೆ ಬೀಳ್ತದೆ, ಮುಟ್ಟಬೇಡ, ಅದರಲ್ಲಿ ಹೀಗೆ ತೆಗೆದು ಮೇಲೆ ಹಾಕಿ. ಮತ್ತೊಂದು ವಿಚಾರ ಉಂಟು, ನಿಷ್ಠೆಯಿಂದ ಕೆಲಸ ಮಾಡಬೇಕು. ಅರ್ಧಂಬರ್ಧ ಹೊತ್ತಿದ ಕೂಡಲೇ ಎಳೆದು ಗಂಗಾ ನದಿಗೆ ಹಾಕಬೇಡ, ಗಂಗೆ ಕಲುಷಿತ ಆಗಬಾರದು, ಜಾಗ್ರತೆ. ಇಷ್ಟು ಕೆಲಸ ಮಾಡಿದೆ ಅಂತಾದರೆ ಸಂತೋಷದಲ್ಲಿ. ನಲವತ್ತೆಂಟನೆಯ ದಿನದ ಸೂರ್ಯಾಸ್ತಮಾನವಾಗುವುದಕ್ಕೆ ಇನ್ನೂ ಎರಡು ಗಳಿಗೆಗಳ ಅವಕಾಶ ಉಳಿದಿದೆ. ಹೌದು, ನೀವು ಒಪ್ಪಿದರೆ ವಿಶ್ವಾಮಿತ್ರರ ಋಣದಿಂದ ನಾನು ಮುಕ್ತನಾಗುತ್ತೇನೆ. ಒಬ್ಬ ಪ್ರತಿನಿಧಿಯಾಗಿ ತಮ್ಮನ್ನು ಅವರು ಕಳುಹಿಕೊಟ್ಟವರು.
ಅಲ್ಲಿಗೆ ಬಂದು ನನಗೆ ತೀರಿಸುವುದಕ್ಕೆ ಸಾಧ್ಯವಾಗದೇ ಇರುವುದರಿಂದ ಅವರ ಪ್ರಾತಿನಿಧ್ಯವನ್ನು ಹೊಂದಿ ತಾವು ಬಂದವರು. ಆದ್ದರಿಂದ ನಿಮ್ಮ ಕೈಗೆ ಬಂತು ಅಂತ ನೀವು ಹೇಳಿದರೆ ವಿಶ್ವಾಮಿತ್ರ ಋಣದಿಂದ ನಾನು ಮುಕ್ತನಾದ ಹಾಗಾಗ್ತದೆ. ಆ ದ್ರವ್ಯವನ್ನು ತಾವು ಕೊಂಡು ಹೋಗಬೇಕು. ಹರಿಶ್ಚಂದ್ರ, ಆದರೆ ಒಂದು ಮಾತಪ್ಪ, ಎಷ್ಟು ಸಮಯದಿಂದ ನಿನ್ನನ್ನು ಪೀಡಿಸ್ತಾ ಇದ್ದೇನೆ, ವಿಧ ವಿಧವಾಗಿ ಶಿಕ್ಷೆಯನ್ನು ಕೊಡ್ತಾ ಇದ್ದೇನೆ, ಇದು ನನ್ನ ಸ್ವಬುದ್ಧಿಯಿಂದ ಅಲ್ಲವಪ್ಪ, ನನ್ನ ಗುರುಗಳ ಅಪ್ಪಣೆಯಂತೆ ನಾನು ಈ ರೀತಿಯಾಗಿ ಮಾಡ್ತಾ ಇದ್ದೇನೆ. ಆದರೆ ನನ್ನ ಮೇಲೆ ಯಾವ ಬೇಸರವನ್ನು ನೀನು ಇಟ್ಟುಕೊಳ್ಬೇಡ. ಕೊನೆಗೆ ಸತ್ಯಕ್ಕೆ ಜಯ ಸಿಗುತ್ತದೆ ಎಂಬುದಾಗಿ ನೀನು ತೋರಿಸಿಕೊಟ್ಟೆಯಲ್ಲ, ಆ ಸತ್ಯವೇ ನಿನ್ನನ್ನು ರಕ್ಷಣೆ ಮಾಡಲಿ. ನೀವಲ್ಲ ನನಗೆ ಆ ಬಗೆಯದ್ದಾದಂತಹ ಕಷ್ಟವನ್ನು ಕೊಟ್ಟದ್ದು, ಆ ಭಗವಂತನೇ ಕೊಡಿಸಿದ್ದು. ಯಾಕೆ ಗೊತ್ತೇ? ಒಂದು ಸಲವಾದರೂ ನೀವು ದಯೆಯನ್ನು ದಾಕ್ಷಿಣ್ಯವನ್ನು ನನ್ನ ಮೇಲೆ ತೋರುತ್ತಿದ್ದರೆ ನಾನು ಋಷಿರಣದಿಂದ ಮುಕ್ತನಾಗುವುದಕ್ಕೆ ಇಷ್ಟು ಬೇಗನೆ ಪ್ರಯತ್ನಿಸುತ್ತಿದ್ದೇನೋ ಇಲ್ಲವೋ ನನಗೆ ತಿಳಿದಿದೆ. ಕರ್ತವ್ಯ ಪ್ರಜ್ಞೆ ಸದಾ ನನ್ನಲ್ಲಿ ಜಾಗೃತವಾಗಿರುವಂತೆ ನಾನು ತಾವು ನನಗೆ ಸದಾ ಕಾಲ ಪ್ರಚೋದನೆಯನ್ನು ಕೊಡ್ತಾ ಬಂದಿದ್ದೀರಿ. ನನ್ನ ಸತ್ಯ ಉಳಿಯುವ ಹಾಗೆ ಆಶೀರ್ವಾದ. ಸತ್ಯದಿಂದ ರಕ್ಷಿಸು.